ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಉಳಿಗಾಲವಿದೆ. ಕಾರಣ, ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಕಠಿಣ ಪರಿಶ್ರಮ ಹಾಕಿ ನಮ್ಮ ಸಂಸ್ಥೆ ಕೀರ್ತಿಯನ್ನು ಬೆಳೆಸುವುದು ಒಂದೇ ಗುರಿಯಾಗಬೇಕು ಎಂದು ಸಿಟಿಎ ಸಂಸ್ಥೆಯ ನಿರ್ದೇಶಕರ ಓಂಕಾರ್ ಕುಲಕರ್ಣಿ ಹೇಳಿದರು. ಅವರು ಸಿಟಿಎ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ರಾಮಚಂದ್ರ ದೊಂಡೋ ಕುಲಕರ್ಣಿ ಇವರ 89ನೇ ಪುಣ್ಯತಿಥಿ ಸ್ಮರಣಾರ್ಥ ಸಂಸ್ಥೆ ಎಲ್ಲಾ ಆಡಳಿತ ಮಂಡಳಿ ಮತ್ತು ನೌಕರ ವರ್ಗದವರ ವತಿಯಿಂದ ಆಯೋಜಿಸಿದ ಸರಳವಾದ ಸಮಾರಂಭದಲ್ಲಿ ಮಾತನಾಡುತ್ತಿದ್ರು. ಅಂದಿನ ಆಡಿ ಸಂಸ್ಥೆ ಎಂಬ ಸಸಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇಂದ ಬೃಹತ್ ಶಿಕ್ಷಣವನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಲು ನಾವೆಲ್ಲರೂ ಸೇರಿ ಶ್ರಮ ವಹಿಸಬೇಕು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಉಳಿಗಾಲವಿದೆ ಎಂದು ಹೇಳಿದರು. ಪ್ರಾರಂಭದಲ್ಲಿ ಆಡಿ ಕುಲಕರ್ಣಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ಪ್ರಾಸ್ತಾವಿಕವಾಗಿ ಉಪನ್ಯಾಸಕ ಪಿ ಆರ್ ಮನಗೂಡಿ ಮಾತನಾಡಿ, ಆಡಿ ಕುಲಕರ್ಣಿ ಅವರ ಶಿಕ್ಷಣ ಪ್ರೇಮ, ಸಹಕಾರ ಪ್ರೇಮ, ಜನಸಾಮಾನ್ಯರ ಬಗ್ಗೆ ಅವರಿಗಿರುವ ಕಾಳಜಿ ಮತ್ತು ಅವರು ಶಿಕ್ಷಣಕ್ಕಾಗಿ ಮಾಡಿರುವ ದಾನಗಳ ಬಗ್ಗೆ ವಿವರಿಸಿದ್ರು. ಈ ಭಾಗದಲ್ಲಿ ಒಂದು ಭೀಕರವಾದಂತಹ ಬರಗಾಲ ಬೀಳುತ್ತದೆ, ಕಂಡ ಎರಿಯದ ಬರಗಾಲ ಬೀಳುತ್ತದೆ. ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಶ್ರೀಮಂತಿಕೆಯನ್ನ ತಪ್ಪೇ ಅನುಭವಿಸದೆ ಬಡವರ ಕಷ್ಟವನ್ನ ನೋಡುತ್ತಾ ಸುಮ್ಮನೆ ಕುಳಿತುಕೊಳ್ಳದೆ ಅವರ ಮನ ಕರಿಗೆ ಅವರು ಗಂಜಿ
ಸ್ಥಾಪನೆ ಮಾಡಿ ಉಚಿತವಾದ ಆಹಾರವನ್ನು ವರ್ಷಾನುಗಟ್ಟಲೆ ಬಡವರಿಗಾಗಿ ಅನಾಥರಿಗಾಗಿ ಬಳಸುವಂತ ಔದಾರ್ಯಯುತವಾದಂತಹ ಕೆಲಸವನ್ನ ರಾಮದಾದ ವಾಸನದಲ್ಲಿ ಮಾಡ್ತಾರೆ. ಆಮೇಲೆ ತಂದೆಲ್ಲ ಗೊತ್ತಿದ್ದ ಹಾಗೆ ರಾಮದಾದ ಅವರು ಸಹಕಾರ ಆಂದೋಲನದಲ್ಲಿ ಕೂಡ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಕೊಡುಗೆಯನ್ನ ಕೊಡ್ತಾರೆ. ವೈದ್ಯರಿಗೆ ಇರತಕ್ಕಂತ ಒಂದು ದೊಡ್ಡ ತೊಂದರೆ ಅನಾನುಕೂಲತೆ ಅಂತಂದ್ರೆ ಅವಕಾಶದ ಕೊರತೆ. ಹಾಗಾಗಿ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿ ಬರ್ತಕ್ಕಂತ ಎಲ್ಲಾ ರೈತರಿಗೂ ಹಣಕಾಸಿನ ಅನುಕೂಲತೆ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಕೃಷಿ ಪತ್ತಿನ ಸಹಕಾರ ಸಂಘವನ್ನ LSMP ಸೊಸೈಟಿ ಅಂತ ಸ್ಥಾಪಕರಾಗಿ ಚೀಫ್ ಪ್ರಮೋಟರ್ ಆಗಿ ತಮ್ಮ ಎಲ್ಲಾ ಮಿತ್ರರನ್ನ ಕರ್ಕೊಂಡು ಈ ಚಿಕ್ಕೋಡಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಸಮಾರಂಭದಲ್ಲಿ ಶ್ರೀರಾಮಚಂದ್ರ ದೊಂಡೋ ಕುಲಕರ್ಣಿ ಇವರ ಮೊಮ್ಮಗ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಬಿ ಕುಲಕರ್ಣಿ, ಉಪಾಧ್ಯಕ್ಷರಾದ ವಿಜಯ ಮಾಂಜರೇಕರ, ಕಾರ್ಯದರ್ಶಿಗಳಾದ ಅರುಣ್ ಕುಲಕರ್ಣಿ, ಸದಸ್ಯರಾದ ವಿಶ್ವಕಿರಣ ಕುಲಕರ್ಣಿ, ಶಶಾಂಕ ವಿ ಕುಲಕರ್ಣಿ, ಸಂಕೇತ ಮಾಂಜರೇಕರ, ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀನಿವಾಸ್ ಜಹಾಗೀರದಾರ, ಸಹ ಕಾರ್ಯದರ್ಶಿಯಾದ ಮಿಥುನ್ ದೇಶಪಾಂಡೆ, ಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು, ಬೋಧಕ ಬೋಧಕೇತರ ಸಿಬ್ಬಂದಿಯವರು ಉಪಸ್ಥಿತರಿದ್ದರು.